ಗೌಡ್ರೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ನಾನು ಇವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಡೋಂಟ್ ವರಿ ಗೌಡ್ರೆ, ಐ ವಿಲ್ ಸಾಲ್ವ್ ಯು ದೀಸ್ ಗಾಯ್ಸ್ ಪ್ರಾಬ್ಲಮ್, ಡೋಂಟ್ ವರಿ. ಯಾಕಲ್ಲ ಆಚೆ ಅಂದ್ರೆ, ಈ ನಡುವೆ ನಿಂದು ನಿಮ್ಮ ಅಣ್ಣಿಂದೂ ಜೋರಾಗ್ಬಿಟ್ಟೈದು ನಮ್ಮೂರಾಗಿ. ಹಾಂ, ನಿಮ್ಮ ಅಣ್ಣಯ್ಯ ಹೊಲಗೆ ಯಾಕೆ ಟ್ಯಾಕ್ರಿ ತಗೊಂಡು ಹೋದ್ರೆ ಯಾಕಲ್ಲ ನೀನು ತಡೆದಿದ್ದು? ಹಾಂ, ಏನು ಮೈಗಿಯಾಗೆ ಕಡಿತೈತೆನ್ರಲ್ಲ, ಎಲ್ಲ ಅವನು ಕೆಲಸ ಕಾರ್ಯ ಬಿಟ್ಟು ನಿಮಗೆ ನ್ಯಾಯ ಪಂಚಾಯತಿ ಮಾಡ್ಬೇಕೆಂದ್ರಲ್ಲ ದಿನ ನ್ಯಾಯ ಪಂಚಾಯತಿ ಮಾಡ್ಬೇಕಂದ್ರು ಯಾಕೆ, ಯಾಕೋ ನೀವು ಜಗಳಾಡಿದ್ಯಾಕೋ, ಏನು ಸಮಸ್ಯೆ ಹೇಳಿಂದು? ಲೇ ಲೇ ಸೀನಪ್ಪ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರ್ಲ. ಹಾಂ, ಇನ್ನು ಅದು ಜಂಟಿ ಜಮೀನು, ಅದು ಹೆಂಗಲ್ಲ ಅವ್ನು ಹೊಲಗೆ ಯಾಕೆ ಬರ್ತಾನ ಮೊಲದಕ್ಕೆ? ಹಾಂ, ನಂದು ಅಂತನ ಹೆಸ್ರಿಗಾಗ್ಬೇಕು, ಅವನದು ಅಂತನ ಹೆಸ್ರಿಗಾಗ್ಬೇಕು, ಅವಾಗ ಅವನು ಹೊಲಗೆ ಇಕಂಬ್ಲಿ. ಅದನ್ನ ಬಿಟ್ಟು ಇನ್ನು ಜಂಟಿಗೆ ಐತೆ, ಅವ್ನು ಹೆಂಗಲ್ಲ ಹೊಲಗೆ ಇಕಂಬ್ತಾನೆ? ನೋಡ್ದೇನಲ್ಲ ನೋಡ್ದೇನಲ್ಲ ಸೀನಪ್ಪ, ಹೆಂಗೆ ಮಾತಾಡ್ತಾನೆ ಇವನು? ಹಾಂ, ಅಲ್ಲಿವರೆಗೂ ನಾನು ಇನ್ನು ಮಣ್ತೀನಿ. ಹಾಂ, ಇವನ ಹೆಸ್ರು ಇವನು ಹೊಲ ಆಗ್ಬೇಕಂತೆ, ನನ್ನ ಹೆಸ್ರು ನನ್ನ ಹೊಲ ಆಗ್ಬೇಕಂತೆ. ಮಾಡಿಸ್ಕೊಂಬನ, ನಾವೇನು ಬೇಡ ಅಂತಿದ್ವಿ, ನಮ್ಮ ಅಪ್ಪ ಸತ್ತು 10 ವರ್ಷ ಐತಿ, ಇಲ್ಲಿವರೆಗೂ ನಾವೇನು ನಾನು ಹೊಲ ಮಾಡಿಸ್ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ. ಹೊಲ ಮಾಡಿಸ್ಕೊಂಬತ್ತಕ್ಕನಾದ್ರೂ ಅವನ ಬಾಗುದು ಅವನಿಗೆ ಇಕಂಬ್ಲಿ, ನಮ್ಮ ಬಾಗುದು ನನಗೆ ಇಕಂಬ್ತೀನಿ. ಹಾಂ, ಅಲ್ಲಿವರೆಗೂ ನಾನೇನು ಕಡಲೆ ಬೀಜ ಹಾಕೋದು ಬೇಡವೆ, ರಾಗಿ ಹಾಕೋದು ಬೇಡವೆ, ಜೋಳ ಸೆಲ್ಲೋದು ಬೇಡವೆ. ಹಾಂ, ಹಿಂಗೇನು ಮಣ್ಣು ತಿನ್ಕೊಂಡು ಹೋಗಲಿ ನಾನು? ಹೆಂಗೆ ಮಾತಾಡ್ತಾನೆ ನೋಡ್ಲ ಶೀನಪ್ಪ ಇವನು? ಮಣ್ಣು ತಿನ್ಲಿಲ್ಲ ಅಂದರೆ ಓ ಯಾರ್ದನ ಹೇಳಿ ತಿನ್ನು. ಹಾಂ, ನಿಮ್ಮಂಥ ಅಣ್ಣಿಗೆ ಉಳಿದು ಬಿಟ್ರೆ ನಮ್ಮಂಥ ಗುಡಿಸಿ ಗುಂಡಾಂತರ ಆಗಿಬಿಡದೆ. ನಿಮ್ಮ ಬೆಂಕಿ ಹಾಕ, ನಿನ್ಗೆ ಒಳ್ಳೇದಾಕೈತಾನೆ ನಿನಗೆ, ಅನಿಷ್ಣನ ಮಗನೇ ನಿನ್ಗೆ ಒಳ್ಳೇದಾಕೈತೆ. ಏಯ್ ಯಾಕಲ್ಲ ಯಾಕಲ್ಲ ಚಂದ್ರ, ನಾಲ್ಗೆ ಬೀಳದ ಮದ್ರಳಲ್ಲಿ. ಹಾಂ, ಏನು ಮಾತಾಡ್ತಿರೋ ನೀನು? ನಿಮ್ಮ ಅಣ್ಣ ಇಂತ ಮಾತಾಡೋ ಮಾತಾಡಲ್ಲ ಅದು. ಹಾಂ, ನೀನು ನಿನ್ನ ಹೆಸ್ರಿ ಹೊಲ ಆಗ್ಬೇಕು, ನಿನ್ನ ಹೆಸ್ರಿ ಹೊಲ ಆಗ್ಬೇಕು ಅಂತ ಹೇಳ್ತಿದ್ದಲ್ಲ, ಓ ಯಾವತ್ತನ ಅರ್ಜಿ ಹಾಕಿದ್ದೆ ಅಲ್ಲ ನೀನು ತಲೆ ಕಪ್ಪೇಶ್ಗೆ ಹೋಗಿ. ಹಾಂ, ನಾಡ ಕಚೇರಿಗೆ ಹೋಗಿ ಅರ್ಜಿ ಹಾಕಿದ್ದ, ಬಂದು ಸರ್ವೆ ಮಾಡಿ ನನ್ನ ಹೆಸ್ರಿಗೆ ನಾನು ಹೊಲ ಮಾಡಿಸ್ಕೋಬೇಕು ಅಂತನ. ಇನ್ನು ನಿಮ್ಮ ತಾತರ ಹೆಸರುಗಳಿಗೆ ಇದಾವೆ ಜಮೀನು, ನಿಮ್ಮವು ನಿನ್ನ ಹೆಸ್ರಿಗೆ ಹೆಂಗಲ್ಲ ಹಾಕೈತೆ, ನಿಮ್ಮ ಅಣ್ಣ ಒಬ್ಬನೇ ಮಾಡೋಕ್ಕೈತೆ ಅಂದ್ಲ ಅದನ್ನ. ಹಾಂ, ಬಂದುಬಿಟ್ಟ ಇಲ್ಲಿ ದೊಡ್ಡದಾಗ ಮಾತಾಡೋಕ್ಕೆ. ಏಯ್, ಸ್ವಲ್ಪ ಹಿರಿಯರಿಗೆ ದೊಡ್ಡರಿಗೆ ಗೌರವ ಕೊಡೋದು ಕಲ್ತ್ಕೊಳ್ಳಲಿ ಮೊದಲು. ಆಹಾಹಾಹಾ, ಏ ಅದು ಹೆಂಗ ಹೇಳ್ತಾರಲ್ಲ, ಅದೇನೋ ಬಂದರಲ್ಲ ಬೇಟೆಗಾರರು ಅಂತನ, ಹಂಗಾಗಿ ಬಿಡುತ್ತೆ ನಿಮಗೆ. ಹಾಂ, ಲೇ ಲೇ ಸೀನಪ್ಪ, ಇಗಳು ನಡಿರಲ್ಲ, ನಾಳೆಗೆ ಹೋಗೋ ನಡಿರೋ, ಅದೆಲ್ಲಿ ತಾಲೂಕು ಆಫೀಸ್ಗನ ಹೋಗಲಿ ಡೆಲ್ಲಿಗನ ಹೋಗೋಣ, ನಡಿರೋ ನಾನು ಬರ್ತೀನಿ, ನನ್ನ ಹೊಲಕ್ಕೆ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ಬರ್ತೀನಿ, ನಡಿರಲ್ಲ. ಹಾಂ, ಏನು ನಾನೇನು ಏನು ಮಾಡಲ್ಲ ಅಂದ್ಕೊಂಡಿದ್ದೀರಾ? ನಾನು ತಾಲೂಕಲ್ಲ ಅದೆಷ್ಟನ ಖರ್ಚಾಗಲಿ, ನನ್ನ ಹೊಲ ನಾನು ಮಾಡಿಸ್ಕೊಂತೀನಿ, ನಡೀರಿ. ಇದು ಏನಪ್ಪ ನೀಲ್ಕಂಠಪ್ಪ? ಹಾಂ, ಏನು ನನ್ನ ಮಕ್ಕಳಪ್ಪ ನೀವಿಬ್ಬರು ಅಣ್ಣ ತಮ್ಮದಿರು, ರಾಮ ಲಕ್ಷ್ಮಣರಂಗಿದ್ರಲ್ಲಪ್ಪ ಮೊದಲು ನೀವು ಸಳಿಡೋರಾಗ, ಮದುವೆ ಆಗೋದಕ್ಕಿಂತ ಮುಂಚೆನ ಇದ್ರೆ ಆ ಚಂದ್ರಣ್ಣನ ಥರನು ನೀಲ್ಕಂಠಪ್ಪನ ಥರನು ಇರಬೇಕು ಅಂತ ಹೇಳೋರು. ಈಗ ನನ್ನ ಮಕ್ಕಳಲ್ಲಿ ಒಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ತಿರಲ್ಲ, ಪುಟ್ಕೋಸಿ ಒಂದು 2.5-3 ಎಕರೆ ಹೊಲಕ್ಕೆ ಅಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದ್ದೀರ, ಇದು ಬೇಕೇನ್ರಲ್ಲ ನಿಮಗೆ? ಹಾಂ, ಅಲ್ಲರು ಇನ್ನೂ ನಿಮ್ಮ ಜಮೀನಾಗೆ ನಿಮ್ಮ ಅಕ್ಕಿಗೆ ಬೇರೆ ಭಾಗ ಕೊಡಬೇಕು ಅಂತ ಐತಿ. ಹಾಂ, ಇದು ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ನಿಮ್ಮ ಅಕ್ಕಿನು ಬರ್ತಾಳೆ, ನಿಮ್ಮ ಅಕ್ಕಿ ಬರಲಿಲ್ಲ ಅಂದ್ರೂ ನಿಮ್ಮ ಮಾಮ ಬರ್ತಾನೆ. ಏ, ನನ್ನ ಹೆಂಡತಿದ ಜಮೀನಾಗ ನನಗೂ ಭಾಗ ಬೇಕು ಅಂತಾನೆ, ಏನು ಮಾಡ್ತೀರ ಅವಾಗ? ಹಾಂ, ನೀವು ಬರೋದು ಎಷ್ಟು ಅವಾಗ, 1 ಎಕರೆ 1.5 ಎಕರೆ ಬರ್ತೈತಿ. ಹಾಂ, ಅಣ್ಣ ತಮ್ಮರು ನ್ಯಾಯವಾಗಿರಲಿ, ನನ್ನ ಮಕ್ಕಳ ಹೊಲ ಎಲ್ಗೂ ಹೋಗಲ್ಲ, ನಿಮ್ಮ ಅಪ್ಪ ಏನ್ ಹೊಲ ಎಲ್ಗೂ ಹೋಗಲ್ಲ, ನಿಮ್ಮ ಹೊಲ್ದಾಗೆ ಇರ್ತೈತಿ. ಹಾಂ, ಯಾವತ್ತಿದ್ರು ನಿಂದೆ ಅದು ಹೊಲ, ಯಾಕೆ ಹಿಂಗೆ ಅಲ್ಲಿ ನಾಯಿ ಥರ ಕಿದ್ದಾಡ್ತಿರು? ಲೇ ಸೀನಪ್ಪ, ಯಾರು ಯೋಟನ ಬರಲಿ ಕಣಲಿ, ನಮ್ಮ ಅಪ್ಪಯ್ಯನ ಆಸ್ತಿಗೆ ಈಗ ನಾವು 3 ಜನ ಮಕ್ಕಳಿದ್ದೀವಿ, ನಾನು ಇವನು ನಮ್ಮ ಅಮ್ಮಣ್ಣಿ, ಆ 3 ಯೋಟನ ಬಂದುಬಿಡಲಿ, ಭಾಗ ಮಾಡಿಬಿಡಲಿ. ನಮ್ಮ ಅಮ್ಮಣ್ಣಿ ಕೇಳ್ತಾಳಲ್ಲ, ಕೇಳಲ್ ಕಣಲಿ, ನಮ್ಮ ಅಮ್ಮಣ್ಣಿ ಅಣ್ಣ ನಮ್ಗೆ ಹೊಲ ಬೇಕು ಅಂತ ಕೇಳಲ್ ಕಣಲ. ಈಗ ನಮಗೆ ಸುಮ್ಮನೆ ಲಿಸ್ಟ್ ಮಾತಾಡ್ತಾನೆ ಅಷ್ಟೇನಾ, ನಮ್ಮ ಅಮ್ಮಣ್ಣಿ ಮಾತ್ರ ದೇವರಾಣೆಗೂ ಎಣ್ಣ ನೀವಿಬ್ರು ಚೆನ್ನಾಗಿದ್ರು ಸಾಕು ಅಂತನ, ಯಾವಾಗಲೂ ಹಂಗೆ ಗಮ್ತಾಳೆ. ಈ ನನ್ನ ಮಗ ಅನಿಷ್ಟ್ ಬಾಯಾಗ ಗಮ್ತಾನೆ ಅಷ್ಟೇನಾ, ನಮ್ಮಿಬ್ಬರಿಗೆ ಕಣ ಹೊಲ ಇರೋದು. ಸೀನಪ್ಪ, ಒಂದು ಕೆಲಸ ಮಾಡಲಿ, ನಿನ್ನ ಕೈ ಮುಗಿದು ಬಿಡ್ತೀನಿ, ನೀನೇ ಅದು ಏನು ವ್ಯವಸ್ಥೆ ಮಾಡ್ಕೊಡ್ಲ. ಹಾಂ, ನಿಂಗೆ ಬೇಕಾದ್ರೆ ಅದೇನು ನಂಗೆ ಖರ್ಚಿಗೆ ನೋಡ್ಕೊಂತೀನಿ ಕೊಡೋ ನಿನಗೆ. ಹ್ಞೂ, ಓಡಾಡೋ ಬರೋ ಬಸ್ ಚಾರ್ಜು, ಊಟ ತಿಂಡಿ ಬೀಡಿ ಬೆಂಕಿಪಟ್ಟಣ ಬೈನಾಗದೇನು ನಿನಗೆ, ಎಲ್ಲ ನೋಡ್ಕೊಂತೀನಿ. ಸಿರಾಕ್ ಬಂದು ನೀನೇ ನನ್ನ ಇಬ್ರಿಗೂ ಭಾಗ ಮಾಡಿಕೊಟ್ಬಿಡ್ಲಿ. ಹ್ಞೂ, ನಮ್ಮ ಹೆಸರು ನಮಗೆ ಪಾಣಿ ಬೋರಂಗೆ ಮಾಡಿಕೊಟ್ಬಿಡ್ಲ ಸಾಕು. ಹ್ಞೂ, ಏನೇನು ಬೇಕು ಹೇಳ್ಬಿಡ್ಲ, ಅದಕ್ಕೆ ಇವತ್ತಿಂದನೇ ಹೊಂದಿಸ್ಕೊಂತೀನಿ ಹೇಳು. ಏನಪ್ಪ ಚಂದ್ರಪ್ಪ, ಹಾಂ
ನಿನಗೂ ಓಕೆ ಅಪ್ಪ, ನಿಮ್ಮ ಹೊಲ ನಿಮಗೆ ಮಾಡಿಸ್ಕೊಂಬಾಕೆ. ಹಾಂ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಬನೇನಪ್ಪ, ಕರೆಕ್ಟಾಗಿ ಹೇಳಲೇ ಚಂದ್ರ. ತಿರುಗಿ ನಾಳೆ ದಿನ ಅಲ್ಲಿಗೆ ಹೋದ್ಮೇಲೆ ಕಿರಿಕ್ ಮಾಡೋಂಗಿಲ್ಲ. ನಾನು ಇವಾಗ ಹೊಲ ಮಾಡಿಸ್ಕೊಂಬಲ್ಲ, ನಂತಾಗ ದುಡ್ಡಿಲ್ಲ, ಆಮೇಲೆ ಯಾವಾಗ ನಾನು ಮಾಡಿಸ್ಕೊಂತೀನಿ ಅಂತ ನೀನು ತರಲೆ ಮಾಡೋಂಗಿಲ್ಲ. ಈಗಲೇ ಹೇಳು, ನಿನ್ನ ಹೊಲ ನಿನ್ನ ಹೆಸರಿಗೆ ಬರೋಂಗೆ ಮಾಡಿಸ್ಕೊಂತೀಯ, ಆಸೆ ಇದ್ದ ಅದು. ಸರಿ ಆಯ್ತು, ಅವನ ಹೆಸ್ರಿಗೆ ಅವನ ಹೊಲ ಆಗಲಿ, ನನ್ನ ಹೆಸ್ರಿಗೆ ನನ್ನ ಹೊಲ ಆಗಲಿ. ನಾಳೆದಿಂದ ನನ್ನ ಮಗುಗೆ ತೊಂದರೆ ಆಗೋದು ಬೇಡ. ಹ್ಞೂ, ಅವನಿಗೂ ಮಕ್ಕಳು ಇದ್ದಾವೆ, ಅವ್ರಿಗೂ ತೊಂದರೆ ಆಗೋದು ಬೇಡ ನಮ್ಮಿಂದನ. ಆಗಲಿ, ನಡೀರಿ ಹೋಗೋಣ. ಅದೇನೇನು ಬೇಕು ಹೇಳ್ರಿ, ಹೊಂದಿಸ್ಕೊಂಬರ್ತೀನಿ ನಾನು. ಲೇ ನೀಲ್ಕಂಠಪ್ಪ, ನಿಮ್ದು ವಂಶ ವೃಕ್ಷ ಐತೆ ಅಂದ್ಲ, ನಿಮ್ಮ ಅಪ್ಪನ ಹೆಸರು ಮೇಗಳದು ವಂಶ ವೃಕ್ಷ. ಹಾಂ, ವಂಶ ವೃಕ್ಷ ಮಾಡಿಸಿದ್ರೆ ಅಂದ್ಲ. ಓ ಓ, ಐತೆ ಕಣೋ, ಅವಾಗ ಯಾವಲ್ಲ ಮಾಡಿಸಿದ್ವಿ ವಂಶ ವೃಕ್ಷ ಐತೆ. ಅಲ್ಲ ಬಾ ನೀಲ್ಕಂಠಪ್ಪ, ಈಗ ನೀವು ಹೊಲ ಗೇಯ್ಕಂತಾ ಇದ್ದೀರಲ್ವಾ, ಅದು ಯಾರ ಹೆಸರಿನಾಗ ಬತ್ತೈತೆ ಪ್ರಾಣಿ? ನಿಮ್ಮ ತಾತನ ಹೆಸರಿನಾಗ ಬತ್ತೈದೋ ಇಲ್ಲ ನಿಮ್ಮ ಅಪ್ಪನ ಹೆಸರಿನಾಗ ಬತ್ತೈತೆ? ಹಾಂ, ಯಾರ ಹೆಸರಿನಾಗ ಬತ್ತೈತೆ? ತಿರುಗಿ ನಿಮ್ಮ ತಾತನ ಹೆಸರಿನಾಗ ಬಂದರೆ ನಿಮ್ಮ ದೊಡ್ಡಪ್ಪ ಸಿಗಪ್ಪನ್ನೆಲ್ಲ ಕರೆಸ್ಬೇಕು. ನಿಮ್ಮ ಅಪ್ಪನ ಹೆಸರಿನಾಗ ಬಂದರೆ ನೀವು ಮಕ್ಕಳಿದ್ರು ಸಾಕು. ಪ್ರಾಣಿ ಯಾರ ಹೆಸರಿನ ಬತ್ತೈತೆ ಹೇಳ್ರಿ. ಇಲ್ಲ ಕಣ ಸೀನಪ್ಪ, ಅದು ಪೂರ್ತಿನೂ 3 ಎಕರೆ 6 ಕುಂಟೆ ನಮ್ಮ ಅಪ್ಪನ ಹೆಸರಿನಾಗೆ ಬತ್ತೈತಿ. ಮೊನ್ನೆ ಅದು ಯಾತ್ಕೊನೋ ನಾನು ಪಾಣಿ ತೆಗ್ಸಿದ್ದೆ, ಆವಾಗ 3 ಎಕರೆ 6 ಕುಂಟೆ ಅಂತ ನಮ್ಮ ಅಪ್ಪನ ಹೆಸರಿನಾಗೆ ಬತ್ತೈತಿ. ಸಣ್ಣ ನರಸಪ್ಪ ಅಂತನ ನಮ್ಮ ಅಪ್ಪನ ಹೆಸರಿನಾಗೆ ಬತ್ತೈತಿ. ಲೇ ಲೇ ಚಂದ್ರಣ್ಣ, ಹಂಗಾರೆ ನೀನು ನಿಮ್ಮ ಅಣ್ಣ ಏನೂ ಬರಲ್ಲ ಇವತ್ತು ಶಿರಾಕಿ. ಅಲ್ಲಿ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಏನು ಎತ್ತ ಫೀಸ್ ಎಷ್ಟು ಕಟ್ಟಬೇಕು ಎಲ್ಲ ಕೇಳ್ಕೊಂಡು ಬರೋಣ ಇವತ್ತು. ಹಾಂ, ರಿಜಿಸ್ಟ್ರ್ ದಿನ ನಿಮ್ಮ ಅಮ್ಮಣ್ಣಿನೂ ಕರೆಸಿರೀವಿ ಅಂತ, ನಿನ್ನ ತಂಗಿನ ಕರೆಸ್ಬಿಟ್ಟು ಅವತ್ತೆಲ್ಲ ಸಾಲ್ವ್ ಮಾಡಿಬಿಡೋಣ ಸಮಸ್ಯೆ ನಿಮ್ದೇನೈತೆ ಎಲ್ಲ ಬಗೆಹರಿಸ್ಬಿಡೋಣ. ಬರೀ ಇವತ್ತು ಶಿರಾಕ್ ಹೋಗೋಣ. ಹಾಂ, ಇನ್ನೊಂದು ಮರೆತುಬಿಟ್ಟೆ, ಬರಪ್ಪ ಇವತ್ತೆಲ್ಲ ಶಿರಾಕ್ ಹೋಗೋಣ ಬಂದ್ಬಿಡ್ರಿ. ಹಂಗಲ್ ಕಳ್ಳಶಿನಪ್ಪ, ಅಲ್ಲಿ ಏನೇನು ಮಾಡಬೇಕು ಎತ್ತ ಮಾಡಬೇಕು ನಮಗೆ ಗೊತ್ತಾಗಲ್ಕಂಡ್ರಲ್ಲ, ಹೆಂಗಲ್ಲ ನೀನು ತಿರ್ಗಿ ಆಮೇಲೆ ಏನೋ ಹೆಚ್ಚು ಕಮ್ಮಿ ಆಗತ್ತೋ. ಲೇ 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 ನೀಲ್ಕಂಠ, ನಾನು ಇಲ್ವೇನಲ್ಲ, ಮೊದಲು ವಂಶ ವೃಕ್ಷ ನೋಡ್ತಾರೆ ಕಂಡ, ವಂಶ ವೃಕ್ಷ ನೋಡಿ ನಿಮ್ಮ ಅಪ್ಪಗೆ ಎಷ್ಟು ಜನ ಮಕ್ಕಳು ನೋಡ್ತಾರೆ, ಅದೆಲ್ಲ ಆದಮೇಲೆ ನಿಮ್ಮ ತಂಗಿ ಒಂದು ಬರ್ಕಂಗೆ ಕೊಡಬೇಕು. ಇಲ್ಲ, ನನಗೆ ನಮ್ಮ ಅಣ್ಣರ ಆಸ್ತಿ ಮೇಲೆ ಆಸೆ ಇಲ್ಲ, ಅದರಿಂದಾಗಿ ನನಗೇನು ಜಮೀನು ಬೇಡ ಅಂತನ ಸೈನ್ ಹಾಕ್ಬೇಕು. ಆವಾಗ ಹಕ್ಕು ಕುಲಾಸೆ ಪತ್ರ ಅಂತನ ಅದಕ್ಕೆ ಸೈನ್ ಹಾಕಿಸ್ಕೊಂಬ್ತಾರೆ. ಸೈನ್ ಹಾಕಿಸ್ಕೊಂಡು ನಿಮ್ಮ ಅಪ್ಪನದೊಂದು ಡೆತ್ ಸರ್ಟಿಫಿಕೇಟು, ನಿಮ್ಮ ಅಮ್ಮನದು ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹೋಗಿ ಕೊಟ್ಟುಬಿಟ್ರೆ ಅಲ್ಲಿ ರಿಜಿಸ್ಟ್ರ್ ಆಫೀಸ್ನಾಗೆ ನಿಮ್ಮ ಹೆಸರಿಗೆ ಪಾಣಿ ಬರೋಂಗೆ ಮಾಡ್ಕೊಂಡ್ಕೊಳ್ತಾರೆ. ಅರ್ಜಿ ಹಾಕಿದ ಮೇಲೆ ಒಂದು 15 ದಿನಕ್ಕೆ ಎಲ್ಲ ಸರಿ ಹಾಕದೆ ಇದ್ಕೊಂಡ್ರಲ್ಲ, ನೀವು ತಲೆಗೆಡಿಸ್ಕೋಬೇಡ್ರಿ. ಬರೀ ಶಿರಾಕ್ ಹೋಗೋಣ ಮೊದಲಿವತ್ತು. ಹೋಗಿ ಮಧ್ಯಾಹ್ನ ತೋಟದಲ್ಲಿ ಆಫೀಸ್ನಾಗ ನನಗೆ ಪರಿಚಯ ಇರೋ ಇದ್ದಾರೆ, ಮಾತಾಡಿಸ್ಕೊಂಡು ಬರ್ತೀನಿ ನಿಮ್ಮನ್ನು. ಅವ್ರೇನು ಹೇಳ್ತಾರೆ ಅವತ್ತು ನಿಮ್ಮ ಹೆಸರಿ ನೀವು ಮಾಡಿಸ್ಕೊಂಬಿತ್ತೀರಿ. ಬರೋಣ ಹೋಗೋಣ ಇವತ್ತು. ಸರಿ ಸರಿ ಆಯ್ತು, ನೀನು ಹೇಳ್ದಂಗೆ ಆಯ್ತು, ಬತ್ತಿ ಹೇಳು, ಅವನು ಕೇಳು, ಬತ್ತಾನೇನ ಬತ್ತಿ ಅಂದ್ಲ ಚಂದ್ರ ನೀನು? ಹಾಂ ಹಾಂ, ನಾನು ಬತ್ತೀನಿ. ಯಾಕೆ, ನನಗೇನು ಹೊಲದ ಮೇಲೆ ಆಸಿಲ್ವೇ? ನಾನು ಬತ್ತೀನಿ ಹೇಳು. ನೋಡ್ರಪ್ಪ ಅಣ್ಣ ತಂದಿರ ಕೇಳಿಸ್ಕೊಳ್ರು, ನಿಮ್ಮ ಅಪ್ಪನ ಆಸ್ತಿ ಎಲ್ಲಿಗೂ ಹೋಗಲ್ಲ, ನಿನಗೆ ಎಷ್ಟು ಬರಬೇಕೋ ಅಷ್ಟು ಬಂದೇ ಬತ್ತೈಲಿ. ಹಾಂ, ಯಾವನು ಅಷ್ಟೇ ಆಸ್ತಿ ಆಸ್ತಿ ಅಂತ ಜಗಳ ಮಾಡೋಕೆ ಹೋಗಬೇಡ್ರಿ. ಜಮೀನು ಅಂತ ನನ್ನ ತಂದಿರು ಹೊಡೆದಾಡೋಕೆ ಹೋಗಬೇಡ್ರಿ. ಜಮೀನು ಎಲ್ಲಿಗೂ ಹೋಗಲ್ಲ, ನಿಮ್ಮ ಹೆಸರಿಗೆ ಬತ್ತೈತಿ. ಯಾವನು ಕದ್ಕೊಂಡು ಹೋಗಕ್ಕೆ ಬರಲ್ಲ. ಅಣ್ಣ ತಂದ್ರೆ ಅವತ್ತು ಜಗಳಾಡೋಕೆ ಹೋಗ್ಬಿಡ್ರಿ, ನೆಮ್ಮದಿಯಾಗಿ ಇದ್ಬಿಡ್ರಿ. ನಾಳೆ ನೀನು ಸಾಯ್ಬೇಕಾದ್ರೆ ಅಣ್ಣ ತಂದಿರ ಕಂಡ್ರು ಬರೋದು ಗುಂಡಿಯಕ್ಕೆ ಹಾಕಕ್ಕೆ, ಬೇರೆ ಯಾವನು ಬರಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಜಮೀನು ಹಾಳಾಗಿ ಹೋಗ್ತೈತಿ ಅಂತ ಹೇಳ್ಬಿಟ್ಟು ಅಣ್ಣ ತಂದಿರು ಜಗಳಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಕೈ ಮುಗಿದು ಬೇಡ್ಕೊಂಬ್ತೀನಿ. ಹ್ಞೂ.